ರಾಜ್ಯದ ಎರಡನೇ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ಎತ್ತರದ ರಾಷ್ಟ್ರಧ್ವಜ ಸ್ತಂಭವನ್ನು ಕದ್ರಿ ಉದ್ಯಾನವನದಲ್ಲಿ ಉದ್ಘಾಟನೆಗೊಳಿಸಲಾಯಿತು. ಮಂಗಳೂರಿನ ಕದ್ರಿ ಉದ್ಯಾನವನದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ 75 ಮೀಟರ್ ಎತ್ತರದ ರಾಷ್ಟ್ರಧ್ವಜದ ಉದ್ಘಾಟನೆಯನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೂ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಸಂಸದರು, ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯ ಮೂಲಕ ರಾಷ್ಟ್ರಧ್ವಜ ಸ್ತಂಭ ನಿರ್ಮಾಣದ ಮಹತ್ತರ ಕಾರ್ಯ ನಡೆದಿದ್ದು, ಇದರೊಂದಿಗೆ ಭಾರತೀಯತೆಯ ಗರ್ವ ಮತ್ತಷ್ಟು ಇಮ್ಮಡಿಗೊಳಿಸಿದೆ ಎಂದರು. ತುಂಬಾ ಖುಷಿ ಕೊಡುವಂತಹ ಸಂಗತಿ, ಮಂಗಳೂರಿನಲ್ಲಿ ಏನೇ ವಿಶೇಷ ನಡೆದರೂ ನಮಗೆ ಖುಷಿ ಕೊಡ್ತದೆ. ಯಾಕೆಂದ್ರೆ ಮಂಗಳೂರಿನ ಬಗ್ಗೆ, ಕರಾವಳಿಯ ಬಗ್ಗೆ ಒಂದು ಉತ್ಸುಕತೆಯಿಂದ, ಈ ಭಾಗದಲ್ಲಿ ಯಾವುದೇ ಒಳ್ಳೆ ಕೆಲಸ ಆದರೂ ಅದು ನಮ್ಮ ಕೆಲಸ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ಇರುವವನು ನಾನು. ಆ ಕಾರಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಯಾಗಿ ಯಾರೇ ಒಳ್ಳೆ ಕೆಲಸ ಮಾಡಿದರೂ ಅದು ನಮಗೂ ಅದರದ್ದೊಂದು ಸಣ್ಣ ಪಾತ್ರ ಸಿಗ್ತದೆ ಅನ್ನುವ ಕಾರಣಕ್ಕೆ ತುಂಬ ಖುಷಿ ಕೊಡ್ತಾ ಇದೆ. ವಿಶೇಷವಾಗಿ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದ ನಂತರ ಒಂದು ರೀತಿಯಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು, ರಾಷ್ಟ್ರದ ಸಂಕೇತಗಳನ್ನು ನಾವೆಲ್ಲರ ಹೆಮ್ಮೆಯಿಂದ ಧರಿಸುವಂಥದ್ದು ಮತ್ತು ಹೆಮ್ಮೆಯಿಂದ ಪ್ರದರ್ಶನಗೊಳಿಸುವಂಥದ್ದು ಮತ್ತು ತೋರಿಸಿಕೊಳ್ಳುವಂಥ ಒಂದು ಮಾನಸಿಕತೆ ಮತ್ತು ನಡವಳಿಕೆ ಪ್ರಾರಂಭ ಆಗಿದೆ ಕಳೆದ 10-11 ವರ್ಷದಲ್ಲಿ. ಅದಕ್ಕಿಂತ ಮೊದಲು ಇತ್ತ ಕೇಳಿದರೆ ಇತ್ತು, ಬಟ್ ಗರ್ವ ಸೆ ಕಹೋಹಂ ಭಾರತೀಯ ಹೇ ಅನ್ನುವಂಥ ಒಂದು ಭಾವನೆ ವಿಶೇಷವಾಗಿ ಕಳೆದ 10 ವರ್ಷದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರ ನಡೆ ನುಡಿ ಮತ್ತು ನಡವಳಿಕೆಯ ಕಾರಣಕ್ಕೆ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಪ್ರಾಯಶಃ ಅದೇ ಕಾರಣಕ್ಕೆ ಇವತ್ತು ಸುಧೀರ್ ಶೆಟ್ಟರಿಗೂ ಈ ರೀತಿಯಾದಂಥ ಒಂದು ಮಂಗಳೂರಿನ ಪ್ರಮುಖ ಸ್ಥಳದಲ್ಲಿ ಭಾರತದ 75 ವರ್ಷಗಳ ಸ್ವಾತಂತ್ರ್ಯೋತ್ತರ ಇತಿಹಾಸ ನಡೆದಿರುವಂಥ ಈ ಸಂದರ್ಭದಲ್ಲಿ 75 ಮೀಟರ್ ಉದ್ದದ ಒಂದು ರಾಷ್ಟ್ರಧ್ವಜವನ್ನು ಹಾರಾಡಿಸುವ ಒಂದು ಸ್ತಂಭ ಇರಬೇಕು ಅನ್ನುವಂಥ ಒಂದು ಭಾವನೆ ಬಂದಿದ್ದು ಕೂಡ ಪ್ರಮಾನ್ಯ ಪ್ರಧಾನಮಂತ್ರಿಯವರ ಪ್ರೇರಣೆಯಿಂದ ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕದ್ರಿ ಪಾರ್ಕ್ನಲ್ಲಿ ರಾಷ್ಟ್ರಧ್ವಜ ಸ್ತಂಭದ ನಿರ್ಮಾಣದ ಕೆಲಸ ನಡೆದಿದೆ ಎಂದರು. ಇವತ್ತಿನ ಈ ಕಾರ್ಯ, ಈ ಕದ್ರಿ ಪಾರ್ಕ್ ಅಂತ ಹೇಳುವಂಥದ್ದು ಬಹಳ ಪುರಾತನವಾದಂಥ ಪಾರ್ಕ್. ಎಷ್ಟು ಜನರಿಗೆ ಗೊತ್ತುಂಟು ಗೊತ್ತಿಲ್ಲ ಅಂತೇಳಿ ನನಗೆ ಗೊತ್ತಿಲ್ಲ. ಕೇವಲ ಸಾಮಾನ್ಯವಾದಂಥ ಪಾರ್ಕ್ ಅಲ್ಲ, ಇದು ರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಕ್ ಆ್ಯಕ್ಟ್ನಲ್ಲಿ ಇರುವಂಥ ಪಾರ್ಕ್. ಇದು ಪಾರ್ಕ್ ಆ್ಯಕ್ಟ್ನಲ್ಲಿ ಬರುವಂಥ ಪಾರ್ಕ್ಗಳನ್ನು ಬದಲಾವಣೆ ಮಾಡಲಿಕ್ಕೆ, ಸ್ವಲ್ಪ ಆಚೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇವನ್ ಕ್ಯಾಬಿನೆಟ್ ಸಚಿವಾಲಯದಲ್ಲಿ ಕೂಡ ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಡೀ ರಾಜ್ಯದಲ್ಲೇ ಕೆಲವೇ ಕೆಲವು ಪಾರ್ಕ್ ಆ್ಯಕ್ಟ್ನಲ್ಲಿ ಒಳಗೊಂಡಂಥ ಪಾರ್ಕ್ಗಳಿರೋದು, ಅದರಲ್ಲಿ ಒಂದು ಮಂಗಳೂರಿನ ಈ ಪಾರ್ಕ್. ಹಾಗಾಗಿ ಈ ಪಾರ್ಕಿನ ಒಳಗಡೆ ಒಂದು ಬಹಳ ದೊಡ್ಡ ರೀತಿಯಲ್ಲಿ ದೇಶಭಕ್ತಿ ಉದ್ದೀಪನ ಆಗಬೇಕು, ದಿನನಿತ್ಯ ಸಾವಿರಾರು ಜನರು ಬರುವಂಥ ಆಗಬೇಕು ಅಂತ ಹೇಳೋ ಕಾರಣ ಬೇರೆ ಬೇರೆ ಬದಲಾವಣೆಗಳನ್ನು ಇವತ್ತು ವಿಶೇಷವಾಗಿ ಕೈಗೆತ್ತಿಕೊಳ್ಳುವಂಥ ಕಾರಣ. ನಿರ್ಗಮಿತ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮಾತನಾಡಿ, ರಾಜ್ಯದಲ್ಲಿ ಬೆಳಗಾವಿ ಹೊರತುಪಡಿಸಿ ಅತಿ ಎತ್ತರದ ರಾಷ್ಟ್ರಧ್ವಜ ಸ್ತಂಭ ಕದ್ರಿ ಪಾರ್ಕ್ನಲ್ಲಿ ನಿರ್ಮಾಣಗೊಂಡಿದೆ ಎಂದರು. ಎಲ್ಲರ ಆಗ್ರಹದ ಮೇರೆಗೆ ಮೇಯರಾದ 15 ದಿನದ ಒಳಗೆ ಇಲ್ಲಿ ಒಂದು ಎಲ್ಲ ಪೋಲ್ ಹಾಕಿ ಸುಮಾರು 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಬೆಳಕಿನ ವಿದ್ಯುತ್ತಿನ ಬೆಳಕಿನ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತಹ ಕೆಲಸ ಆ ಸಂದರ್ಭದಲ್ಲಿ ಆಗಿದೆ. ಅದರ ನಂತರ ನಮ್ಮ ಎಲ್ಲ ವಾಕಿಂಗ್ ಪ್ರೇಮಿಗಳು ಅಂದರೆ ಹೇಳಿದರು, ಎಲ್ಲ ಕಡೆಯಲ್ಲಿ ಕೂಡ ರಾಷ್ಟ್ರಧ್ವಜ ಇದೆ, ನಮ್ಮ ಪಾರ್ಕಲ್ಲಿ ಯಾಕೆ ಇರಬಾರ್ದು ಎಂಬುದಾಗಿ ಹೇಳಿದರು. ಹಾಗಾಗಿ ನಮ್ಮ ನೆಚ್ಚಿನ ಸಂಸದರಾಗಿರತಕ್ಕಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇರ್ಬೋದು, ಹಾಗೆಯೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂತಹ ಡಿ ವೇದವ್ಯಾಸ ಕಾಮತ್ ಅವರ ಹತ್ರ ವಿನಂತಿ ಮಾಡಿದಾಗ ಅವರಿಗೆ ಕೂಡ ಆಯಿತು. ಯಾಕಂತ ಹೇಳಿದ್ರೆ ಇದು ರಾಷ್ಟ್ರಧ್ವಜ ಇಲ್ಲಿ ಹಾಕಿದರೆ ಬಹಳಷ್ಟು ಮಂದಿ ಈ ಒಂದು ರಾಷ್ಟ್ರಧ್ವಜವನ್ನು ನೋಡಲಿಕ್ಕೆ
ಈ ಒಂದು ಪ್ರವಾಸೋದ್ಯಮದ ಈ ಒಂದು ನೆಲೆಯಲ್ಲಿ ಇನ್ನಷ್ಟು ಜನ ಇಲ್ಲಿಗೆ ಬರ್ತಾರೆ ಎಂಬಂತಹ ಒಂದು ಹಿನ್ನೆಲೆಯಲ್ಲಿ ಇಬ್ಬರು ಕೂಡ ಸಹಕಾರವನ್ನು ಕೊಟ್ಟರು. ಅದರ ಜೊತೆಗೆ ಈ ಭಾಗದ ಮಹಾನಗರ ಪಾಲಿಕೆಯ ಸದಸ್ಯರಾಗಿರತಕ್ಕಂತಹ ಶಕೀಲಾ ಕವರ್ ಅವರು ಅವರ ಹತ್ರ ಕೂಡ ಕೇಳಿದಾಗ ಅವರು ಕೂಡ ಬಹಳ ಸಂತೋಷದಿಂದ ಒಪ್ಪಿ, ಯಾಕಂತ ಹೇಳಿದರೆ ಇದು ಅವರ ವಾರ್ಡ್, ನನ್ನ ವಾರ್ಡಲ್ಲಿ ಇದು ಆಗ್ಲೇಬೇಕೆಂಬಂತಹ ಒಂದು ಒತ್ತಡವನ್ನು ಕೂಡ ಶಕೀಲಾ ಕವರ್ ಅವರು ಹಾಕಿದರು. ಈ ವೇಳೆ ನಿರ್ಗಮಿತ ಉಪಮೇಯರ್ ಸುನೀತಾ, ಪಾಲಿಕೆ ಸದಸ್ಯರಾದ ಭರತ್ ಕುಮಾರ್, ವರುಣ್ ಚೌಟಾ, ಗಣೇಶ್ ಕುಲಾಲ್, ಶಕೀಲಾ ಕಾವಾ, ಪೂರ್ಣಿಮಾ, ಪ್ರವೀಣ್ ಚಂದ್ರ ಆಳ್ವ, ಕದ್ರಿ ಮನೋಹರ್ ಶೆಟ್ಟಿ, ಕಿರಣ್ ಕುಮಾರ್, ಮೂಡಾಸ್ ಮಾಜಿ ಅಧ್ಯಕ್ಷ ರವಿಶಂಕರ, ಕದ್ರಿ ಪಾರ್ಕ್ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಜಗನ್ನಾಥ್ ಗಾಂಭೀರ್, ಜಿಕೆ ಭಟ್, ಶಾಂತರಾಮ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.